Hi, hello. Welcome back to Ecom Training Services. So www.ecomdcet.com. So Diploma CET 2020. Okay. So today I'm discussed about materials. Okay. So almost all COVID-19 bandide. So COVID-19 inda students galige prepare aglikke tumba kashta aagta ide. Offline coaching madak aagta illa. So next option is online. ಸೊ ಆನ್ಲೈನ್ ನಲ್ಲಿ ಏನ್ ಹೆಲ್ಪ್ ಸಿಗುತ್ತೆ, ಆನ್ಲೈನ್ ನಲ್ಲಿ ಯಾವ ರೀತಿ ಮೆಟೀರಿಯಲ್ಸ್ ನ ತಗೋಬಹುದು, ಯಾವ ರೀತಿ ವರ್ಕ್ ಮಾಡುವಂತದ್ದು. ಸೊ ಓಕೆ, ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫ್ರೀ ಮೆಟೀರಿಯಲ್. ಸೊ ಅವರ್ ಕೋಚಿಂಗ್ ಸೆಂಟರ್ ಪ್ರೊವೈಡೆಡ್ ಸಮ್ ಫ್ರೀ ಮೆಟೀರಿಯಲ್ ಫಾರ್ ದ ಡಿಪ್ಲೊಮೋ ಸಿಇಟಿ 2020 ಸ್ಟೂಡೆಂಟ್ಸ್ ಫ್ರೀ PDF ನೋಟ್ಸ್ ಆಸ್ ಪರ್ ಅಸ್ ಪಾಸಿಬಲ್. ಸೊ ನಮ್ಮ ಹತ್ರ ಇರೋಂತ PDF ನೋಟ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀವಿ ವಿತ್ PDF ಬುಕ್ಸ್. ಸೊ ಆಫ್ಲೈನ್ ಬುಕ್ ಸ್ಟೋರ್ ಗಳೆಲ್ಲ ಕ್ಲೋಸಸ್ ಇದೆ, ಬುಕ್ ಸ್ಟೋರ್ ಅಲ್ಲಿ ಸಪ್ಲೈಸ್ ಇಲ್ಲ, ಹಂಗಾಗಿ ಸೊ PDF ಬುಕ್ಸ್ ಗಳನ್ನ ಸೆಂಡ್ ಮಾಡ್ತೀನಿ. ಆ ಬುಕ್ಸ್ ಗಳನ್ನ ಇಟ್ಕೊಂಡು ಪ್ರಿಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೂ ಕೂಡ ವೇಟ್ ಮಾಡ್ತಾ ಕುತ್ಕೋಬೇಡಿ. ಓಕೆ, ಸೊ PDF ಬುಕ್ಸ್ ನೋಡೋದಾದ್ರೆ ಸೈನ್ಸ್ ಮೆಟೀರಿಯಲ್ ಕಳಿಸ್ತೀನಿ. ಸೊ ನೆಕ್ಸ್ಟ್ ಟೆಕ್ನಿಕಲ್ ಶಾರ್ಟ್ ನೋಟ್ಸ್ ಏನಾದ್ರು ಇದ್ರೆ, ಎಲ್ಲಾ ಬ್ರಾಂಚಸ್ ಟೆಕ್ನಿಕಲ್ ಶಾರ್ಟ್ ನೋಟ್ಸ್ ಗಳನ್ನ ಸೆಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಟೆಕ್ನಿಕಲ್ ಬುಕ್ಸ್ ಗಳನ್ನ ಸೆಂಡ್ ಮಾಡ್ತೀನಿ, PDF ಮ್ಯಾಥ್ಸ್ ಬುಕ್ಸ್ ನ ಸೆಂಡ್ ಮಾಡ್ತೀನಿ. ಓಕೆ, ಸೊ ನಿಮಗೆ ಈ ಮೆಟೀರಿಯಲ್ಸ್ ಗಳು ತಲುಪಬೇಕು ಅಂದ್ರೆ, ಸೊ ಹೌ ಟು ರಿಜಿಸ್ಟರ್, ಯಾವ ರೀತಿ ರಿಜಿಸ್ಟರ್ ಆಗೋದು. ಸೊ ರಿಜಿಸ್ಟರ್ ಆಗ್ಬೇಕು ಅಂದ್ರೆ ದ ಫಸ್ಟ್ ಆಪ್ಷನ್ ಗೋ ಟು www.ecomdcet.com ವೆಬ್ಸೈಟ್ ಗೆ ಎಂಟ್ರಿ ಆಗಿ, ನೆಕ್ಸ್ಟ್ ಸೊ ಅದರಲ್ಲಿ ಪರ್ಟಿಕ್ಯುಲರ್ ವಾಟ್ಸ್ಆಪ್ ಗ್ರೂಪ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜಾಯಿನ್ ಕರ್ನಾಟಕ DCET ಗ್ರೂಪ್ ಅಂತ ಇರುತ್ತೆ, ಆ ಗ್ರೂಪ್ ಗೆ ನೀವು ಜಾಯಿನ್ ಆಗ್ಬೇಕು. ಓಕೆ, ಸೊ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸೊ ನಾನು ನೆಕ್ಸ್ಟ್ ಸ್ಲೈಡ್ ನಲ್ಲಿ ಹೇಳ್ತೀನಿ ಯಾವ ರೀತಿ ಜಾಯಿನ್ ಆಗೋದು ಅಂತ, ಸೊ ಫೈನಲ್ ಸ್ಲೈಡ್ ನಲ್ಲಿ. ಓಕೆ, ನೆಕ್ಸ್ಟ್ ಫ್ರೀ ಪ್ರಾಕ್ಟೀಸ್ ಟೆಸ್ಟ್. ಸೊ ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ ನಾವು ಫ್ರೀಯಾಗಿ ಕಂಡಕ್ಟ್ ಮಾಡ್ತಾ ಇದೀವಿ, ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದೀವಿ ಆಲ್ ಬ್ರಾಂಚಸ್, ಎಲ್ಲಾ ಬ್ರಾಂಚ್ ಗಳಿಗೂ. ಸೊ ವಿತ್ ಆಲ್ ಟಾಪಿಕ್, ಸೈನ್ಸ್ ಅಲ್ಲಿ ಬರೋಂತ ಟಾಪಿಕ್ ಗಳು, ಮ್ಯಾಥಮೆಟಿಕ್ಸ್ ಅಲ್ಲಿ ಬರೋಂತ ಟಾಪಿಕ್ ಗಳು, ಟೆಕ್ನಿಕಲ್ ಅಲ್ಲಿ ಬರೋಂತ ಟಾಪಿಕ್ ಗಳಿಗೆ ಕಂಡಕ್ಟ್ ಮಾಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಆಲ್ ಮನೇಲಿ ಇದ್ದೀರಾ ಅಂದ್ರೆ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇರುತ್ತೆ, ಎನಿ ಟೈಮ್ ಸ್ಮಾರ್ಟ್ ಫೋನ್ ಇಟ್ಕೊಂಡಿರ್ತೀರಾ. ಸೊ ಆ ಸ್ಮಾರ್ಟ್ ಫೋನ್ ನ ಯಾವ ರೀತಿ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಹಂಗಾಗಿ ಒಂದು ಸಿಂಪಲ್ ಪ್ರಾಕ್ಟಿಕಲ್ ಟೆಸ್ಟ್ ಗಳು, ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ ತಗೊಂಡ್ರೆ ಸೊ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ನೀವು ಸಪೋಸ್ ಈಗ 20 ಕ್ವಶನ್ಸ್ ಇರುತ್ತೆ, ಸೊ 10 ಮಿನಿಟ್ಸ್ ಟೈಮ್ ನ ಲಿಮಿಟ್ ಮಾಡಿರ್ತೀವಿ, ಕ್ವಶನ್ ನ ತಗೊಳ್ಳಿ, ಕಂಪೀಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಸೊ ಈ ಪ್ರಾಕ್ಟೀಸ್ ಮಾಡಿರೋಂಥದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಎವ್ರಿ ಸಂಡೇ ನಮ್ಮ ಹತ್ರ ಮಾಕ್ ಟೆಸ್ಟ್ ಗಳಿರುತ್ತೆ, ಮಾಕ್ ಟೆಸ್ಟ್ ಗಳನ್ನ ತಗೊಳ್ಳಿ, ರ್ಯಾಂಕಿಂಗ್ ನ ಅನೌನ್ಸ್ ಮಾಡ್ತೀವಿ, ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ರಾಕ್ಟೀಸ್ ಟೆಸ್ಟ್ ಆಲ್ವೇಸ್ ಬೇಸ್ಡ್ ಆನ್ ದಿ ಗ್ರೇಡ್ಸ್, ಪ್ರತಿ ಪ್ರಾಕ್ಟೀಸ್ ಟೆಸ್ಟ್ ಗೂ ಗ್ರೇಡ್ ಇರುತ್ತೆ. ಸೊ ರಾಂಗ್ ಆನ್ಸರ್ ಅಂಡ್ ರೈಟ್ ಆನ್ಸರ್, ರಾಂಗ್ ಆನ್ಸರ್ ಮತ್ತೆ ರೈಟ್ ಆನ್ಸರ್ ಗಳು ಏನ್ ಬರುತ್ತೆ ಅದನ್ನ ಡಿಸ್ಪ್ಲೇ ಮಾಡುತ್ತೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಟ್ ಕ್ವಶನ್ಸ್, ಓಕೆ, ಸೊ ನಾವು ಎನಿ ಟೈಮ್ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ಸೊ ಯಾವ ಟಾಪಿಕ್ ಅವ್ರು ಇರಲಿ, ಯಾವ ಸಬ್ಜೆಕ್ಟ್ ಬೇಕಾದ್ರೂ ಇರಲಿ, ಸೊ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ಎವ್ರಿ ಸಂಡೇ ಆಫ್ಟರ್ ಟೇಕಿಂಗ್ ಪ್ರಾಕ್ಟೀಸ್ ಟೆಸ್ಟ್, ಎವ್ರಿ ಸಂಡೇ ಕಂಡಕ್ಟ್ ಎ ಮಾರ್ಕ್ ಎಕ್ಸಾಮ್. ಪ್ರತಿ ಸಂಡೇ ಲಿಮಿಟೆಡ್ ಪೋರ್ಷನ್, ಫಾರ್ ಎಕ್ಸಾಂಪಲ್ 30% ಆಫ್ ದ ಸಿಲೆಬಸ್ ಗೆ ನಾವು ನೆಕ್ಸ್ಟ್ ಸಂಡೇ ಮಾಕ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದೀವಿ, ಸಿಲೆಬಸ್ ನ ಕೊಡ್ತೀವಿ, ಆ ಸಿಲೆಬಸ್ ನ ಓದ್ಕೊಳ್ಳಿ, ಓದ್ಕೊಂಡು ಮಾಕ್ ಎಕ್ಸಾಮ್ ಗೆ ಎಂಟ್ರಿ ಆಗಿ. ಸೊ ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ ತಗೊಳ್ಳಿ, ಪ್ರಾಕ್ಟೀಸ್ ಟೆಸ್ಟ್ ಗಳು ನಿಮಗೆ ಫ್ರೀ ಇರುತ್ತೆ, ಮಾಕ್ ಎಕ್ಸಾಮ್ ಗೆ ಮಾತ್ರ ಪೇಯ್ಡ್ ಇರುತ್ತೆ. ಸೊ ಬಟ್ ತುಂಬಾ ಕಡಿಮೆ ಅಮೌಂಟ್ ಗೆ ಪೇಯ್ಡ್. ಸೊ 10 or 20 rupees ಗೆ 20 or 30 rupees ಗೆ ಒಂದೊಂದು ಮಾಕ್ ಎಕ್ಸಾಮ್ಸ್ ಗಳಿರುತ್ತೆ ಬ್ರಾಂಚ್ ಗೆ. ಸೊ ಮಾಕ್ ಎಕ್ಸಾಮ್ ನ ತಗೊಳ್ಳಿ, ಕರ್ನಾಟಕ ಅಲ್ಲಿ ಬರೀತಾರಂತ ಎಲ್ಲಾ ಬ್ರಾಂಚ್ ಸ್ಟೂಡೆಂಟ್ಸ್ ಗಳು ಕೂಡ ಮಾರ್ಕ್ ಎಕ್ಸಾಮ್ ಅನ್ನ ತಗೊಳ್ತಾ ಇದಾರೆ. ಸೊ ಬಿಕಾಸ್ ಒಂದು ಕಾನ್ಫಿಡೆಂಟ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಸೊ ಸಿಲೆಬಸ್ ಕವರ್ ಆಗಿರೋದನ್ನ ರಿವ್ಯೂ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಮಾರ್ಕ್ ಎಕ್ಸಾಮ್ಸ್ ಗಳನ್ನ ಮಿಸ್ ಮಾಡ್ಕೋಬೇಡಿ. ಸೊ ಮೆಕ್ಯಾನಿಕಲ್ ಬ್ರಾಂಚ್, ಸಿವಿಲ್ ಬ್ರಾಂಚ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸೊ 5 branches ಗೆ ನಾವು ಪ್ರೆಸೆಂಟ್ಲಿ ಮಾಕ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇರೋಂಥದ್ದು. ಸೊ ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ ಪ್ರೊವೈಡ್ ಮಾಡ್ತಾ ಇರೋಂಥದ್ದು, ಮೆಟೀರಿಯಲ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋಂಥದ್ದು. ಓಕೆ, ಸೊ ಯಾವ ರೀತಿ ರಿಜಿಸ್ಟರ್ ಆಗ್ಬೇಕು ಮಾಕ್ ಎಕ್ಸಾಮ್ ಗೆ ಅಂದ್ರೆ, ಸೊ ನಮ್ದು ವಿಡಿಯೋ ಏನಿರುತ್ತೆ, ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ ಯೂಟ್ಯೂಬ್ ನಲ್ಲಿ, ಆ ವಿಡಿಯೋ ಅಂಡರ್ ನಲ್ಲಿ ಡಿಸ್ಕ್ರಿಪ್ಷನ್ಸ್ ಅಂತ ಇರುತ್ತೆ ನೋಡಿ, ಆ ಡಿಸ್ಕ್ರಿಪ್ಷನ್ ನಲ್ಲಿ ವಿಡಿಯೋ ಅಂಡರ್ ನಲ್ಲಿ ನಾನು ನಿಮಗೆ ಒಂದು ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ, ಆ ಲಿಂಕ್ ನ ಯೂಸ್ ಮಾಡಿಕೊಂಡು ನೀವು ಮಾಕ್ ಎಕ್ಸಾಮ್ ನ ತಗೋಬಹುದು. ನೆಕ್ಸ್ಟ್
For admission and registration, so go to our website www.econdct.com or so call anytime 9606270308 7090745209. So next, how to register? ಯಾವ ರೀತಿ ರಿಜಿಸ್ಟರ್ ಆಗೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಫ್ರೀ ಮೆಟೀರಿಯಲ್ಸ್ ಏನಾದ್ರು ಬೇಕು ಅಂದ್ರೆ ಸೊ ನೀವು ದೆನ್ ಗೋ ಟು www.ecomdcet.com. ಓಕೆ, ಸೊ ದೆನ್ ಕ್ಲಿಕ್ ಎಂಟರ್. ನೆಕ್ಸ್ಟ್ ಸೆಲೆಕ್ಟ್ ಇಕಾಮ್ ಡಿಸಿಇಟಿ ಟ್ರೈನಿಂಗ್ ಸೆಂಟರ್. ಇಕಾಮ್ ಡಿಸಿಇಟಿ ಟ್ರೈನಿಂಗ್ ಸೆಂಟರ್ ಸಪೋಸ್ ಆಪ್ಸ್ ಅಲ್ಲಿ ಏನಾದ್ರು ಕೊಡಿದ್ರೆ ಸಮಟೈಮ್ ಎರರ್ಸ್ ಬರುತ್ತೆ. ಸೊ www.ecomdcet.com ಟ್ರೈನಿಂಗ್ ಸೆಂಟರ್. ಸೊ ಕ್ಲಿಕ್ ಎನಿ ಲಿಂಕ್. ನಾವ್ ಇಟ್ಸ್ ಓಪನ್. ಗೋ ಟು ಹೋಮ್ ಪೇಜ್. ಸೊ ದಿಸ್ ಇಸ್ ದ ಹೋಮ್ ಪೇಜ್. ಓಕೆ, ಸೊ ನಮ್ಮ ಟ್ರೈನಿಂಗ್ ಸೆಂಟರ್ ನಲ್ಲಿ ಹೋಮ್ ಪೇಜ್ ಇಲ್ಲಿ ಆಪ್ಷನ್ಸ್ ಇರುತ್ತೆ, ನೀವು ಹೋಮ್ ಪೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಮ್ ಪೇಜ್ ನಲ್ಲಿ ಕರ್ನಾಟಕ ಡಿಸಿಇಟಿ 2020 ಮೆಕ್ಯಾನಿಕಲ್ ವಾಟ್ಸ್ಆಪ್ ಗ್ರೂಪ್ ಅಂತ ಇದೆ. ಸೊ ಮೆಕ್ಯಾನಿಕಲ್ ಇದ್ರೆ ಮೆಕ್ಯಾನಿಕಲ್ ಮೇಲೆ ಕ್ಲಿಕ್ ಮಾಡಿ, ಎಲ್ ಸಿವಿಲ್ ಇದ್ರೆ ಸಿವಿಲ್ ಮೇಲೆ ಕ್ಲಿಕ್ ಮಾಡಿ, ಎಲೆಕ್ಟ್ರಿಕಲ್ ಇದ್ರೆ ಎಲೆಕ್ಟ್ರಿಕಲ್ ಮೇಲೆ ಕ್ಲಿಕ್ ಮಾಡಿ, ಕಂಪ್ಯೂಟರ್ ಸೈನ್ಸ್ ಇದ್ರೆ ಕಂಪ್ಯೂಟರ್ ಸೈನ್ಸ್ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕ್ ಗೆ ನಮ್ಮ ಗ್ರೂಪಿಗೆ ನೀವು ಆಡ್ ಆಗ್ತೀರಾ. ಸಪೋಸ್ ನಾನು ಮೆಕ್ಯಾನಿಕಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ವಾಟ್ಸ್ಆಪ್ ಗ್ರೂಪ್ ಇನ್ವೈಟ್ ಅಂತ ಬರುತ್ತೆ, ಜಾಯಿನ್ ಚಾಟ್ ಅಂತ ಕೊಟ್ರೆ ಸೊ ನಮ್ಮ ಗ್ರೂಪಿಗೆ ನೀವು ಡೈರೆಕ್ಟ್ ಗೆ ಆಡ್ ಆಗ್ತೀರಾ. ಓಕೆ, ಕ್ಲಿಯರ್. ಸೊ ನೀವು ಫ್ರೀ ಮೆಟೀರಿಯಲ್ಸ್ ಬೇಕು ಅಂದ್ರೆ ಈ ಪ್ರೊಸೀಜರ್ ನ ಫಾಲೋ ಮಾಡಿ ನಿಮ್ಗೆ ಫ್ರೀ ಮೆಟೀರಿಯಲ್ ನ ಪ್ರೊವೈಡ್ ಮಾಡ್ತೀವಿ. ಸಪೋಸ್ ನೀವೇನಾದ್ರೂ ಫ್ರೀ ಪ್ರಾಕ್ಟೀಸ್ ಟೆಸ್ಟ್ ಅಂಡ್ ಪೇಯ್ಡ್ ಮಾರ್ಕ್ ಟೆಸ್ಟ್ ನ ಏನಾದ್ರೂ ತಗೊಳ್ತೀನಿ ಅಂತ ಅನ್ನೋದಾದ್ರೆ ಸೊ ಗೋ ಟು ಯೂಟ್ಯೂಬ್. ಸೊ ಇಲ್ಲೇ ಇದೆ, ಸಾರಿ. ಸೊ ಡಿಸಿ ನಮ್ಮ ವೆಬ್ಸೈಟ್ ನಲ್ಲಿ ಹೋಮ್ ಪೇಜ್ ಗೆ ಕ್ಲಿಕ್ ಮಾಡಿ, ಹೋಮ್ ಪೇಜ್ ನಲ್ಲಿ ಸೊ ಅಂಡ್ ವಾಟ್ಸ್ಆಪ್ ಗ್ರೂಪ್, ಸೊ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಟೆಕ್ನಿಕಲ್ ಮೆಟಿ ಕ್ಲಿಕ್ ಬಿಲೋ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಇದ್ರ ಕೆಳಗಡೆ ಬಂದ್ರೆ ಒಂದು ಸ್ಯಾಂಪಲ್ ಟೆಸ್ಟ್ ಇರುತ್ತೆ ನಿಮಗೆ. ಸೊ ಬೇಸಿಕ್ಸ್ ಆಫ್ ಯೂನಿಟ್ಸ್ ಅಂತ ಇದ್ದು ಸ್ಯಾಂಪಲ್ ಟೆಸ್ಟ್. ಓಕೆ, ಸೊ ಯಾವ ರೀತಿ ಟೆಸ್ಟ್ ಇರುತ್ತೆ ಅಂತ, ಸೊ ನಿಮ್ ನೇಮ್ ನ ಪ್ರೊವೈಡ್ ಮಾಡ್ಬೇಕಾಗುತ್ತೆ, ಇಲ್ಲಿ ಫೋನ್ ನಂಬರ್ಸ್ ನ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ರೆ ನೋಡಿ ಈ ರೀತಿ ಪ್ರಾಕ್ಟೀಸ್ ಟೆಸ್ಟ್ ಗಳು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಅದ್ರ ಜೊತೆಗೆ ನೀವೇನಾದ್ರೂ ರಿಜಿಸ್ಟರ್ ಹಾಕ್ತಿವಿ ಅನ್ನೋದಾದ್ರೆ ಸೊ ನಿಮಗೆ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಅನ್ನ ನಾವು ಸೆಂಡ್ ಮಾಡ್ತೀವಿ. ಆ ರಿಜಿಸ್ಟ್ರೇಷನ್ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ನೀವು ರಿಜಿಸ್ಟರ್ ಆಗ್ಬಹುದು. ಸೊ ಆ ರಿಜಿಸ್ಟ್ರೇಷನ್ ಲಿಂಕ್ ಐ ಥಿಂಕ್ ಇಲ್ಲಿ ಡಿಸೇಬಲ್ ಆಗಿದೆ. ಸೊ ನಾವೇನ್ ವಿಡಿಯೋ ಸೆಂಡ್ ಮಾಡ್ತಾ ಇದ್ದೀನಿ, ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆನೆ ರಿಜಿಸ್ಟ್ರೇಷನ್ ಲಿಂಕ್ ನ ಹಾಕಿರ್ತೀನಿ. ಆ ರಿಜಿಸ್ಟ್ರೇಷನ್ ಲಿಂಕ್ ನ ಯೂಸ್ ಮಾಡಿಕೊಂಡ್ರೆ ನೀವು ನಮ್ಮ ಗ್ರೂಪಿಗೆ ಎಂಟ್ರಿ ಆಗ್ಬಹುದು. ಅದ್ರ ಜೊತೆಗೆ ಮಾರ್ಕ್ ಟೆಸ್ಟ್ ಗಳನ್ನ ತಗೋಬಹುದು, ಫ್ರೀ ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ ತಗೋಬಹುದು. ಓಕೆ, ಕ್ಲಿಯರ್. ಸೊ ಥ್ಯಾಂಕ್ ಯು.